ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಮಾಡಬಾರ್ದು ಎಕ್ಸ್ಪಾನ್ಷನ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ದೇಶದ ಮೋದಿಜಿಯವರು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿರ್ಧಾರವನ್ನು ಮಾಡ್ತಾರೆ. ನಮ್ಮಂಥವ್ರಾಗಲಿ ಬೇರೆಯವ್ರಾಗಲಿ ಹೇಳ್ತಕ್ಕಂಥ ವಿಷಯ ಅಲ್ಲ. ಒಂದು ನಾಲ್ಕು ರಾಜ್ಯಗಳ ಗೆದ್ದು ಉತ್ಸಾಹದಲ್ಲಿ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರಿ. ನಾಲ್ಕು ರಾಜ್ಯಗಳ ಗೆದ್ದದ್ದು ಕೇವಲ ನಿನ್ನೆ ಬಂದಂಥ ಫಲಿತಾಂಶ, ಐದು ರಾಜ್ಯಗಳ ಚುನಾವಣೆಗೆ ಸೀಮಿತವಾದಂಥ ಫಲಿತಾಂಶ ಅಲ್ಲ. ದೇಶದ ಜನರ ನಾಡಿ ಮಿಡಿತ, ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳಿಗೆ ಅನುಮೋದನೆ ನೀಡಿದಂಥ ರಿಸಲ್ಟ್ ಅದು. ನಿನ್ನೆ ಅವರ ಆಡಳಿತಕ್ಕೆ, ಅವ್ರ ಅಭಿವೃದ್ಧಿಗೆ, ಅವ್ರ ಸಾಮಾಜಿಕ ಕಳಕಳಿ ಕಾಳಜಿಗೆ, ಅವ್ರು ತಕ್ಕೊಂಡಂಥ ಯೋಜನೆಗಳಿಗೆ ಜನ ಅನುಮೋದನೆ ನೀಡಿದ್ದಾರೆ. ಬರೀ ಐದು ರಾಜ್ಯದ ಜನ ಅಲ್ಲ, ಅದು ಇಡೀ ದೇಶದ ಎಲ್ಲ ರಾಜ್ಯಗಳ ಜನರ ಮನಸ್ಥಿತಿ ಅದು. ಅದಕ್ಕಾಗಿ ಸಂದರ್ಭದಲ್ಲಿ ನಿಮ್ಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾಕೆ ಹೀಗಾಗ್ತದೆ ಅನ್ನೋದನ್ನ ಕೇಳಿದ್ದೇನೆ. ಯಾಕೆ ಹೀಗಾಗ್ತದೆ ಅನ್ನೋದನ್ನು ಕೇಳ್ಬಿಟ್ಟು, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷಗಳ ಕಾಲ ದೇಶದಲ್ಲಿ ಕಾಂಗ್ರೆಸ್ನವರೇ ಆಡಳಿತವನ್ನು ಮಾಡಿದ್ದಾರೆ, ರಾಜ್ಯಗಳಲ್ಲೂ ಆಡಳಿತವನ್ನು ಮಾಡಿದ್ದಾರೆ. ದೇಶದ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ, ಬಣ್ಣದ ಮಾತುಗಳನ್ನು ಹೇಳಿ, ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತಿ, ಧರ್ಮ ಧರ್ಮಗಳನ್ನು ವಿಂಗಡಣೆ ಮಾಡಿ ದೇಶದ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇಂದಿನ ಯುವ ಪೀಳಿಗೆಗೆ ವಿದ್ಯಾವಂತ ಜನರಿಗೆ ಅರ್ಥ ಆದದ್ರಿಂದ ದೇಶದಲ್ಲಿ ಜನ ಅವರನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ದಿನೇ ದಿನೇ ಕುಸಿತಾ ಇದೆ. ನರೇಂದ್ರ ಮೋದಿಜಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದಾಗ ಮಾಧ್ಯಮದವರು ಗೇಲಿ ಮಾಡಿದ್ರು, ಉಳಿದ ಪಕ್ಷಗಳವರು ಗೇಲಿ ಮಾಡಿದ್ರು, ಬುದ್ಧಿಜೀವಿಗಳು ಅಂತ ಹೇಳ್ಕೊಟ್ಟಂತ ಕೆಲವು ಜನರು ಗೇಲಿ ಮಾಡಿದ್ರಿ. ಅದರ ಅರ್ಥ ಏನಂದ್ರೆ ನರೇಂದ್ರ ಮೋದಿಜಿಯವರು ಒಬ್ಬರು ಕಾಲಜ್ಞಾನಿ ಇದ್ದಾರೆ. ಜನರ ನಾಡಿ ಮಿಡಿತವನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರು. ನಿಮಗೆ ನೆನಪು ಮಾಡಿಕೊಡ್ತೀನಿ, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೀವೆಲ್ಲ ಸಣ್ಣವರು, ಅವರೊಂದು ಮಾತು ಹೇಳಿದ್ರು, 20 ವರ್ಷದ ಭವಿಷ್ಯ ಹೇಳಿದ್ರು, ರಾಜ್ಯದ 20 ವರ್ಷದ ಭವಿಷ್ಯ, ದೇಶದ 20 ವರ್ಷದ ಭವಿಷ್ಯ, ಸಮ್ಮಿಶ್ರ ಸರ್ಕಾರಗಳ ಯುಗ ಅಂತ ಹೇಳಿದ್ರು. 20 ವರ್ಷದ ಭವಿಷ್ಯವನ್ನು ಹೇಳಿರ್ತಕ್ಕಂಥವ್ರು. ಅದೇ ರೀತಿ ಇವತ್ತು ನರೇಂದ್ರ ಮೋದಿಜಿಯವರು ಈ ದೇಶದ ಜನರ ನಾಡಿ ಮಿಡಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂಥವ್ರು ಮತ್ತು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಅನೇಕ ಜನ ನಾಯಕರು, ನಾ ಅಹಿಂದ ನಾಯಕ, ನಾ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊಳ್ತಾರಲ್ಲ, ನರೇಂದ್ರ ಮೋದಿಜಿಯವ್ರಿಗಿಂತಲೂ ಹಿಂದುಳಿದ ವರ್ಗದ ನಾಯಕ, ಹಿಂದುಳಿದ ವರ್ಗಗಳ ಚಾಂಪಿಯನ್ನ ಈ ದೇಶದಲ್ಲಿ ಇನ್ನೊಬ್ಬರಿಲ್ಲ. ಓಕೆ, ಥ್ಯಾಂಕ್ ಯು.